ನಮೋ ಶ್ರೀಹರಿ ಪರಿಪಾಲಿಸು ಈ ಭರತಖಂಡದ ಪುಣ್ಯಭೂಮಿಯಲ್ಲೊಂದು ಚಂದ್ರಪುರ ಅದರ ರಾಜನಾಗಿ ಚಂದ್ರಶೇಖರನೆಂಬ ನಾಮದಿಂದ ರಾಜವನ್ನು ಆಳುತ್ತಾ ಇದ್ದೇನೆ ನಮ್ಮ ತಾತ ಮುತ್ತಾತರ ಕಾಲದಿಂದಲೂ ಸತ್ಯ ನ್ಯಾಯಕ್ಕೆ ಹೆಸರು ಪಡೆದ ದೇಶವಿದು ಕಾರ್ಯಾಂಗ ಶಾಸಕಾಂಗ ನ್ಯಾಯಾಂಗಗಳ ವ್ಯವಸ್ಥೆಯನ್ನು ಅಭೂತಪೂರ್ವ ರೀತಿಯಲ್ಲಿ ನಡೆಸಿಕೊಂಡು ಬರುವಂತಹ ಚಾಣಾಕ್ಯತನವನ್ನು ಪಡೆದವನಿದ್ದೇನೆ ಈ ಹುದ್ದಿಗೆ ನನ್ನ ಹಿರಿಯರು ಹೇಳಿದ ಮಾತೊಂದು ನೆನಪಿಗೆ ಬರುತ್ತಾ ಇದೆ ರಾಜನಾದ ರಾಜಕೀಯವೆಂಬುದು ಸುಲಭದ ಮಾತಲ್ಲ ಅದು ಮುಳ್ಳಿನ ಮೇಲಿದ್ದ ಹಾಸಿಗೆಯಂತೆ ರಾಜನಾದುವನೋರ್ವ ಸದಾಕಾಲ ಜಾಗೃತನಾಗಿ ತನ್ನ ಪ್ರಜಾಜನರ ಯೋಗಕ್ಷೇಮವನ್ನೇ ಬಯಸುತ್ತಾ ರಾಜದ ಹಿತಚಿಂತೆಯನ್ನು ಕಾಪಿಡಬೇಕು ಅವರು ಹೇಳಿದ್ದ ಪಥದಲ್ಲಿಯೇ ಸಾಗುತ್ತಾ ಧರ್ಮ ಕರ್ಮಗಳನ್ನು ಮಾಡುತ್ತ ಸತ್ಸಂಗಗಳನ್ನು ಮಾಡುತ್ತಾ ನನ್ನೇ ಪುರವನ್ನು ನನ್ನ ಈ ಪುರವನ್ನು ನಡೆಸಿಕೊಂಡು ಬರುತ್ತಾ ಇದ್ದೇನೆ ನನ್ನ ಈ ಸ್ವರ್ಣಭೂಮಿಯಲ್ಲಿ ಕ್ಷಾಮ ಡಾಮರಗಳಿಲ್ಲ ರೋಗ ರುಜಿನಗಳಿಲ್ಲ ಕಳವು ಹಾದರಗಳಿಲ್ಲ ಸದಾಕಾಲವು ಬಲವನ್ನು ಕೊಡುವಂತಹ ವೃಕ್ಷರಾಜಿಗಳಿಂದ ಕಂಕುಳಿಸುತ್ತಿರುವಂತಹ ಈ ಪುರವನ್ನು ಈ ಹೊತ್ತಿಗೆ ಭೂಸ್ವರ್ಗವನ್ನಾಗಿಸಿದ್ದೇನೆ ಆದುದರಿಂದಲೇ ಒಡ್ಡೋಲಗ ಚಾವಡಿಯನ್ನು ಪ್ರವೇಶ ಮಾಡುವಂತಹ ಸಂದರ್ಭದಲ್ಲಿ ಜನರೆಲ್ಲ ಸೇರಿ ಚಂದ್ರಶೇಖರ ಮಹಾರಾಜರಿಗೆ ಜಯವಾಗಲಿ ಎಂಬ ಜಯಘೋಷವನ್ನು ಹಾಕುತ್ತಾ ಇದ್ದಾರೆ ಇದನ್ನು ಕೇಳುವಾಗ ಮನಸ್ಸಿಗೆ ಆನಂದವಾಗುತ್ತಾ ಉಂಟು ಎಂದಿನಂತೆ ಎಂದು ಕೂಡ ಬೆಳಗಿನ ಜಾವದಲ್ಲಿ ಎದ್ದು ನಿತ್ಯಾನಿಕೆಗಳನ್ನೆಲ್ಲ ಪೂರೈಸಿ ಒಡ್ಡೋಲಗ ಚಾವಡಿಯನ್ನು ಪ್ರವೇಶಗೈದು ಮಂತ್ರಿ ಮಾದರಿಂದ ಸೇರಿದಂತಹ ಸಭೆಯಲ್ಲಿ ಮಂಡಿಸುವುದಕ್ಕೆ ಏನಾದರೂ ವಿಶೇಷವಾದ ವಿಚಾರವಿದೆ ಎಂಬುದಾಗಿ ಕೇಳಿದರೆ ಏನದು ವಿಶೇಷ ಓರೈರೆ ಓರೈರೆ ಯಾರುದು ಇದು ನಾನು ನಿಮ್ಮಾವ ನಾನು ಅಂದ್ರೆ ನಾನು ನಿಮ್ಮ ಕಾವಲಿನ ಬಟ ಕಾವಲಿನ ಬಟ ನಾನು ನೇಮಿಸಿದವ ನೀನು ಹೌದು ಏನು ಬಂದೆ ಓರೈರೆ ಏನು ಕೇಳಬೇಕು ಅವಳಿ ಶಾ ಕೇಳ ರಾಯ ಏನು ನಮಗೆ ನೀವೇ ನೇಮ ಕೊಟ್ಟವರು ನೇಮ ಕೊಟ್ಟವ ಹೌದೌದೌದು ಹೌದು ಯಾವುದು ನೇಮ ಓದು ಅಪ್ಪಣೆ ಅಪ್ಪಣೆ ಕೊಟ್ಟವ ಹೌದು ಆಹಾ ರಾತ್ರಿಯ ವೇಳೆಯಲ್ಲಿ ರಾಜಬೀದಿಯಲ್ಲಿ ಕಾಯ್ತಾ ಇರಬೇಕು ಹೌದು ಅರಮನೆಯಲ್ಲಿ ಕಾಯ್ತಾ ಇರಬೇಕು ಸರಿ ಅರಮನೆಗೆ ಸಂಬಂಧಪಟ್ಟ ಉತ್ತಮವಾದಂತಹ ಜಾಗದಲ್ಲಿ ಎಲ್ಲ ಕಾಯ್ತಾ ಇರಬೇಕು ಅಂತ ಸರಿ ನಾವು ನಿಮ್ಮ ಅಪ್ಪಣೆಯನ್ನು ಹೊತ್ತು ಕಾವಲು ಮಾಡ್ತಾ ಇದ್ದೆವು ಕಾವಲು ಅಂತ ಹೇಳಿದ್ರೆ ಸಾಮಾನ್ಯ ಕಾವಲಲ್ಲ ಹೇಗೆ ಎಣ್ಣೆ ಹಾಕಿ ಎಣ್ಣೆ ಹಾಕಿಯದ ಅದು ಕಣ್ಣಿಗೆ ಕಣ್ಣಿಗೆ ಎಣ್ಣೆ ಹಾಕಿ ಹೌದೌದು ಅಲ್ಲ ಮತ್ತೆ ಬೇರೆ ಜಾಗಕ್ಕೂ ಹಾಕ್ಲಿಕ್ಕೆ ಉಂಟು ಅದು ಮತ್ತೆ ಕಣ್ಣಿಗೆ ಹಾಕಿ ರಾತ್ರಿ ಕಾಯ್ದು ಕಾಯ್ತಾ ಇದ್ದೆ ಹೌದೌದು ಹಾಗೆ ಕಾಯ್ತಾ ಇರುವಾಗ ಮಧ್ಯರಾತ್ರಿಯ ಹೊತ್ತಿನಲ್ಲಿ ತು ಎಲ್ಲ ಕತ್ತಲೆ ಕತ್ತಲೆಯ ಹೊತ್ತಿನಲ್ಲಿ ನಾಯಿ ಬೊಗಳಿದ ಶಬ್ದ ಹೇಳ್ತು ನೀನು ಎಚ್ಚರಿಕೆಯಿಂದ ಇದ್ದೇವೋ ನಿದ್ದೆ ಮಾಡ್ತಾ ಇದ್ದೀಯೋ ಎಚ್ಚರದಲ್ಲಿದ್ದೇನೆ ಮತ್ತೆ ನಾಯಿ ಬೊಗಳಿದ ಶಬ್ದ ಕೇಳಿತು ಅಂತ ಹೇಳ್ತಾ ಇದ್ದೀ ಅಂದ್ರೆ ನನಗೆ ಕೇಳ್ತದೆ ಅಂತ ನಿಮಗೆ ಗೊತ್ತಾಗಬೇಕಲ್ಲ ಅದಿಕ್ಕೆ ಹಾಗೆ ಆ ನಾನು ಕೆಲಸದಲ್ಲಿ ಅಲ್ಲ ನಿದ್ದೆ ಮಾಡುವ ಒಂದು ವ್ಯಕ್ತಿ ಅಲ್ಲ ನಾನು ಸರಿ ನಾಯಿ ಬೊಗಳಿದ ಶಬ್ದ ಕೇಳಿತು ಏನಾಯ್ತು ನಾಯಿ ಬೊಗಳಬೇಕು ಅಂತಾದ್ರೆ ಅದಕ್ಕೆ ಕೆಲವು ವ್ಯತ್ಯಾಸಗಳುಂಟು ನಾನು ಅದನ್ನೆಲ್ಲ ಅರ್ಥ ಮಾಡಿಕೊಂಡಿದ್ದೇನೆ ನಾಯಿಯ ಬಗ್ಗೆ ಒಳ್ಳೆ ಸಂಶೋಧನೆ ಮಾಡಿದ್ದೇನೆ ಅದು ಅಪರಿಚಿತರನ್ನು ಕಂಡಾಗ ಒಂದು ಶೈಲಿ ಬೇರೆ ಅದು ಅದು ಹೇಗೋ ಒಂದು ಸ್ವರದಲ್ಲಿ ಗಡಸುತನ ಇರ್ತದೆ ಅಪರಿಚಿತರನ್ನು ಕಂಡು ಬೊಗಳುವಾಗ ಮತ್ತೆ ಅದು ಬೊಗಳುವಂತಹ ಸಂದರ್ಭವೇ ಒಂದುಂಟು ಆ ಸಂದರ್ಭದಲ್ಲಿ ಅದು ಬೇರೆ ಹೆಣ್ಣು ನಾಯಿಯನ್ನು ಕಂಡಾಗ ಬೊಗಳುವ ಒಂದು ಶೈಲಿ ಬೇರೆ ಹಾಗೆಲ್ಲ ನನಗೆ ತುಂಬಾ ಗೊತ್ತುಂಟು ಅದರ ಬಗ್ಗೆ ಬಗ್ಗೆ ತುಂಬಾ ಮಾಡಿದ್ದೀನಿ ಈ ಸಲ ಅದರ ಬಗ್ಗೆ ಒಂದು ಸ್ನಾತಕೋತ್ತರ ಪದವಿಯನ್ನು ಪಡಿಬೇಕು ಅಂತ ಇದ್ದೇನೆ ನಾಯಿಯ ಬಗ್ಗೆ ಹಾಗೆ ಅಧ್ಯಯನ ಮಾಡ್ತಾ ಇದ್ದೇನೆ ನಾಯಿ ಬೊಗಳಿತು ನಾಯಿ ಬೊಗಳುವಂತಹ ಸ್ವರವನ್ನು ಆಲಿಸುವಾಗ ಯಾರು ಅಪರಿಚಿತರನ್ನು ಕಂಡು ಬೊಗಳಿದ ಹಾಗ ಅನ್ನಿಸಿತು ಅಪರಿಚಿತರು ನಮ್ಮ ದೇಶದಲ್ಲಿ ಹೌದು ಯಾರು ಅಂತ ನೋಡ್ಬೇಕು ಅಂತ ಆ ಕತ್ತಲೆಯಲ್ಲೇ ಹೋದೆ ಹೋಗುವಾಗ ಇಬ್ಬರಿದ್ದಾರೆ ಯಾರದು ಯಾರು ಅಂತ ಗೊತ್ತಿಲ್ಲ ರಾತ್ರಿಯ ಹೊತ್ತು ಕಪ್ಪು 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 ಇದ್ದಾರೆ ನೀನು ಕತ್ತಲೆಯಲ್ಲಿ ಹೋದದ್ದು ಬೆಳಕಿನಲ್ಲಿ ಹೋದದ್ದು ಕತ್ತಲೆಯಲ್ಲಿ ಕತ್ತಲೆಯಲ್ಲಿ ನಿಮಗೆ ಅವರು ನಿನಗೆ ಅವರು ಕಪ್ಪಾಗಿಯೇ ಕಾಣಿಸ್ಬೇಕದ ಹೇಗೆ ಕಂಡ್ರು ನಿನಗೆ ಅದು ಕಪ್ಪೆ ಕಂಡಿತು ಕತ್ತಲೆಯಲ್ಲಿ ನಿನಗೆ ಕಪ್ಪಾಗಿ ಗಂಡರು ಹೌದು ಮುಂದೆ ಕಪ್ಪು ಅಂತ ಹೇಳಿದ್ರೆ ನಿನಗಿಂತಲೂ ಕಪ್ಪೇ ಅದು ಬೇಕ ಈಗ ಅಲ್ಲ ಕೇಳಿದು ನೀನು ಕಪ್ಪು ಕಪ್ಪಿನ ವ್ಯಕ್ತಿಯನ್ನು ಅಂತ ಅಂತೇಳಿ ಅದಕ್ಕೆ ಕೇಳಿದೆ ಅಷ್ಟೇ ನಾನು ಕಪ್ಪಾದ್ರೂ ಲಕ್ಷಣ ಅಂತೆ ನನ್ನ ಹೆಂಡತಿ ಹೇಳಿದ್ದಾಳೆ ನೀವು ಕಪ್ಪಾದ್ರೂ ಚಂದ ಹೆದ್ದವರಿಗೆ ಹೆಗ್ಗಣವೂ ಮುದ್ದೆ ಹಾಗಾದ್ರೆ ನನ್ನ ಮುಖ ಹೆಗ್ಗಣದ ಹಾಗೆ ಉಂಟಾ ಅಲ್ಲ ಅದೇಗೊಂದು ಹೇಳಿದೆ ರೂಢಿಯ ಮಾತು ಹಾಗೆ ಹಾಗೆ ಅದು ನನ್ನ ಹೆಂಡತಿ ಹೇಳಿದ್ದಾಳೆ ನಾನು ಪೂರ್ತಿ ಕಪ್ಪಲ್ಲ ನಾನೊಂದು ಎಣ್ಣೆ ಕಪ್ಪು ಎಣ್ಣೆ ಕಪ್ಪು ಅಂದ್ರೆ ಎಣ್ಣೆ ಕಪ್ಪು ಅಂತ ಅದೊಂದು ವರ್ಣ ಪೂರ್ತಿ ಕಪ್ಪಲ್ಲ ಇದು ಪೂರ್ತಿ ಕಪ್ಪು ಅವರು ಕಪ್ಪ ಅಲ್ಲ ಕತ್ತಲೆಯಲ್ಲಿ ನನಗೆ ಕಪ್ಪು ಕಂಡದ್ದ ಏನು ಅಂತ ಗೊತ್ತಿಲ್ಲ ಇಬ್ಬರು ಇದ್ದಾರೆ ಮಾತ್ರ ತಲೆಯಲ್ಲಿ ಎರಡು ಗಂಟುಗಳನ್ನು ಹೊತ್ತುಕೊಂಡಿದ್ದಾರೆ ಗಂಟನ್ನು ಹೊತ್ತುಕೊಂಡಿದ್ದಾರೆ ನಮ್ಮ ಅರಮನೆಯಿಂದ ರಾಜಬೀದಿಗೆ ಹಾರಿದ್ರು ಅರಮನೆಯಿಂದ ರಾಜಬೀದಿಗೆ ಹಾರಿದರೆ ಆಗ ನನಗೊಂದು ಅರ್ಥ ಆಯ್ತು ಏನೋ ನಮ್ಮ ಬಂಡಾಗಾರಕ್ಕೆ ಕೈ ಹಾಕಿ ಇವರು ಏನೋ ಕದ್ದಿದ್ದಾರೆ ಅಂತ ಇಲ್ಲದಿದ್ರೆ ಅರಮನೆಯಿಂದ ಹೋಗುವವರು ಗಂಟನ್ನು ತೋರಿಸಿಕೊಂಡೇ ಹೋಗುದಿಲ್ವಾ ಅರಮನೆಯಿಂದ ಹೋಗುವವರು ಎಲ್ಲರೂ ಕಳ್ಳರು ಅಂತ ಆಗುದಿಲ್ಲ ತಾನೆ ಅಲ್ಲ ಅರಮನೆಯಿಂದ ಹೋದವರು ಕಳ್ಳರು ಅಂತಲ್ಲ ಇವರು ಯಾರು ಅಂತ ಗೊತ್ತಿಲ್ಲಲ್ಲ ಪರಿಚಿತರಾದ ಕಾರಣ ಭಾವಿಸಿದೆ ನೀನು ಹೌದು ಈಗ ಕಳ್ಳರಲ್ಲ ಅಂತ ಆದ್ರೆ ನನ್ನ ಎದುರುಗಡೆಯಿಂದ ನೇರವಾಗಿ ಹೋಗಬಹುದಲ್ಲ ಸರಿ ಓಡಿದ್ ಓಡಿದ್ರು ಓಡಿದ್ದು ಕಂಡಾಗ ನನಗೆ ಒಂದು ನಿಶ್ಚಯ ಆಯ್ತು ಇವರು ಕಳ್ಳರು ಅಂತ ಬೆನ್ನಟ್ಟಿದೆ ಬೆನ್ನಟ್ಟಿದೀವಿ ಬೆನ್ನಟ್ಟಿದಾಗ ಅವರು ಓಡಿದ್ರು ಅವರು ಓಡಿದ್ರು ನಾನು ಓಡಿದೆ ನೀನು ಓಡಿದೆ ಓಡಿ 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 ಹೊಳೆಯ ಬದಿಗೆ ಬಂದ್ರು ಅಲ್ಲಿ ನಿಂತು ನಾನು ಅವರ ಹಿಂದೆ ಇದ್ದೇನೆ ನಾನು ಬಂದು ನೋಡುವಾಗ ಅವರಿಬ್ರು ಇಲ್ಲ ಎಲ್ಲಿ ಎಲ್ಲಿ ಹೋದ್ರು ಅಂತ ಗೊತ್ತಿಲ್ಲ ಹಾಗೆ ನಾ ಹೊಳೆ ಬದಿಗೆ ಬಂದಲ್ಲ ಬಂದು ಹಾಗೆ ನೋಡುವಾಗ ಒಂದು ದೊಡ್ಡ ಹಡಗು ಲಂಗರು ಹಾಕಲ್ಪಟ್ಟಿದೆ ಮಾಡಿದೆ ಈ ಹಡಗಿನೊಳಗೆ ಇರಬಹುದು ಅಂತ ನೇರ ಹಡಗಿನ ಒಳಗೆ ಹೋದೆ ಮುಂದೆ ಹೋಗುವಾಗ ಇಬ್ಬರು ಮಲಗಿದ್ದಾರೆ ಮಲಗಿದ್ದು ಮಾತ್ರವ ಅರಮನೆಯಿಂದ ಕೊಂಡು ಹೋದಂತಹ ಗಂಟು ಅವರ ತಲೆಯಲ್ಲಿ ಉಂಟು ತಲೆಯ ಹತ್ತಿರ ಉಂಟು ಗಂಟು ಇತ್ತು ಅದು ಕಳ್ಳರ ಒಂದು ಬುದ್ಧಿ ಅದು ಏನದು ನಿಮಗೆ ಗೊತ್ತಿಲ್ಲ ಅದು ಒಂದು ದೊಡ್ಡ ಒಂದು ಕೂಟದಲ್ಲಿ ತುಂಬಾ ಮಂದಿ ಇರುವಾಗ ಒಬ್ಬ ಏನಾದರೂ ಕಳ್ಳತನ ಮಾಡಿದರೆ ಕಳ್ಳ ಯಾರು ಅಂತ ಗೊತ್ತಿಲ್ಲದಿದ್ರೆ ಆ ಕಳ್ಳತನ ಮಾಡಿದವ ಮೊದಲು ಹೇಳಲಿಕ್ಕೆ ಉಂಟು ನೀವು ಹಾಗೆಲ್ಲ ಅನುಮಾನ ಇದ್ರೆ ನನ್ನ ಚೀಲವನ್ನು ಬೇಕಾದ್ರೆ ಒಮ್ಮೆ ನೋಡಿ ಇಂತ ಮೊದಲು ಚೀಲ ತೋರಿಸುವುದು ಅವನೇ ಇವರು ಕೂಡ ಅದೇ ಬುದ್ಧಿಯನ್ನು ಉಪಯೋಗ ಮಾಡಿದ್ದಾರೆ ಹಾಗಿದ್ದರೆ ಕಳ್ಳರ ಬಗೆಯೂ ಬಹಳಷ್ಟು ಸಂಶೋಧನೆಯನ್ನು ಮಾಡಿದ್ದಿ ನೀನು ಅಯ್ಯೋ ನಾನು ಅದು ಹುಟ್ಟಿನಿಂದಲೇ ಬಂದಿದೆ ನನಗೆ ಏನದು ಅದರ ಬಗ್ಗೆ ಅಧ್ಯಯನ ಮಾಡುವಂತಹ ಅಧ್ಯಯನಶೀಲತೆ ಹೌದೌದು ಸರಿ ಹಾಗೆ ಇವರು ಕೂಡ ತಮ್ಮ ತಲೆಯ ಬುಡದಲ್ಲೇ ಆ ಗಂಟನ್ನು ಇಟ್ಟಿದ್ದಾರೆ ಅಂತ ಆದ್ರೆ ಪಕ್ಕನೆ ಬಂದು ಯಾರಾದರೂ ನೋಡಿದ್ರೆ ಇದು ನಮ್ಮ ಆ ಇವರು ಕಳ್ಳರಲ್ಲ ಯಾರೋ ಕಳ್ಳರ್ ಇಟ್ಟಿರಬಹುದು ಎನ್ನುವ ಹಾಗೆ ಭ್ರಮಿತರಾಗಿ ಹೋದರೆ ಹಾಗಾಗಿರಬಹುದು ಅಂತ ಇವರು ಲೆಕ್ಕ ಹಾಕಿದ್ದಾರೆ ನಾನು ನಾನು ನಿಮ್ಮ ನಾನು ನಿಮ್ಮವ ಮತ್ತೆ ನಾನು ಹಾಗೆಲ್ಲ ಅಷ್ಟು ಸುಲಭದಲ್ಲಿ ಬಿಡುವವನಲ್ಲ ಮತ್ತೆ ಅಲ್ಲಿಂದಲೇ ಇಬ್ಬರನ್ನು ಹಿಡ್ಕೊಂಡು ಬಂದಿದ್ದೇನೆ ನೀವು ಇನ್ನು ವಿಚಾರಣೆ ಮಾಡಬೇಕು ಅಂತ ಇಲ್ಲ ಯಾಕೆ ಅವರನ್ನು ನೋಡುವಾಗಲೇ ಕಳ್ಳರ ಹಾಗಿದ್ದಾರೆ ನೋಡುವಾಗಲೇ ಕಳ್ಳರು ಅಂತ ತಾನೆ ಅಲ್ಲ ನೀವು ತೀರ್ಮಾನ ಮಾಡಬೇಕು ಅಂತ ಇಲ್ಲ ನನಗೆ ಅವರ ಮುಖ ನೋಡುವಾಗ ಅವರಿಬ್ರು ಒಂದು ಕಳ್ಳರ್ ಕಾಣ್ತಾ ಉಂಟು ನಾನು ತಾನೆ ಅದು ನೀವೇ ಆದ್ರೆ ನನಗೆ ಅವರ ಮುಖವನ್ನು ನೋಡುವಾಗ ಅವರು ಕಳ್ಳರು ಅಂತ ಅನ್ನಿ ಸ್ವಲ್ಪ ಅಟ್ಟಿದೆ ಇರು ಈ ಸ್ಥಾನದಲ್ಲಿ ನಿಂತು ಅವರ ಬಗ್ಗೆ ನಾನು ತೀರ್ಮಾನವನ್ನು ನಾನು ಮಾಡುತ್ತೇನೆ ಅಷ್ಟರವರೆಗೆ ನೀನು ಹಾಗೇ ಇದ್ದೀರು ಆಯ್ತು